ನೇರವಾಗಿ ಈಗ ಒಂದ್ ಕಡೆ ಬಾಂಬ್ ಬ್ಲಾಸ್ಟ್, ಮತ್ತೊಂದ್ ಕಡೆ ಘೋಷಣೆ ಕೂಡ ಹೌದು ಅಂತಾನೆ ಬಂದಿದೆ ಸರ್ ಮಾಹಿತಿ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಏನೋ ಘೋಷಣೆ ರಾಷ್ಟ್ರ ವಿರೋಧಿ ಶಕ್ತಿಗಳೇನು ಅವತ್ತು ವಿಧಾನಸೌಧದಲ್ಲಿ ಕೂಗಿದ್ದಾರೆ. FSL ರಿಪೋರ್ಟ್ ಈಗ ಆಗ್ಲೇ ಅದನ್ನ ದೃಢಪಟ್ಟಿದೆ ಅಂತೇಳಿ ನಮಗೂ ಕೂಡ ಮಾಹಿತಿ ಬರ್ತಾ ಇದೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೂಡ ಇನ್ನು ಮೈಸೂರಿನಲ್ಲಿ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ, ಇನ್ನು FSL ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಘಟನೆ ನಡೆದು ಮೂರನ್ನ ನಾಲ್ಕೈದು ದಿನಗಳು ಆದರೂ ಸಹ ಇನ್ನೂ ಕೂಡ ನಿಮ್ಮ FSL ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ FSL ರಿಪೋರ್ಟ್ ಅನ್ನು ಕೂಡ ತಿರುಚಾಕ್ತಕ್ಕಂತ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಅಂತೇಳಿ ಜನಸಾಮಾನ್ಯರಲ್ಲೂ ಕೂಡ ಅನುಮಾನ ಮೂಡಿರ್ತಕ್ಕಂಥದ್ದು. ಈ ತರ ಘಟನೆಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಆಟ ಆಡದೇನೆ ಗಂಭೀರವಾಗಿ ತೆಗೆದುಕೊಂಡು ನೋಡಿ, ಮೊನ್ನೆ ನಡೆದಂತ ವಿಧಾನಸೌಧ ನಡೆದಿರ್ತಕ್ಕಂತ ಈ ಘಟನೆ ದೇಶದ್ರೋಹಿಗಳನ್ನ ಮಟ್ಟ ಹಾಕೋದ್ರ ಬದಲು ಈ ರೀತಿ ಅವ್ರನ್ನ ತಡ ಮಾಡಿದಷ್ಟು ಕೂಡ ಅವ್ರ ಶಕ್ತಿ ಜಾಸ್ತಿ ಆಗ್ತದೆ. ನಿನ್ನೆ ರಾಮೇಶ್ವರ್ ಕೆಫೆಲ್ ನಡೆದಿರ್ತಕ್ಕಂತ ಘಟನೆ ಇವತ್ತು ಎಲ್ಲದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಮೃದು ಧೋರಣೆ ಇದೆ. ಇಂಥ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಇವರು ದೇಶ ವಿರೋಧಿ ಶಕ್ತಿಗಳಿಗೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಒಂದು ಸ್ವರ್ಗ ಆಗಿ ಇವತ್ತು ಅವ್ರಿಗೆ ಒಂದು ಅವ್ರಿಗೆ ಆಗ್ತಾ ಇದೆ. ಅವರ ಚಟುವಟಿಕೆಗಳಿಗೆ ಬಹಳ ಅನುಕೂಲಕರದಂತ ಒಂದು ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ದೇಶದ್ರೋಹಿ ಚಟುವಟಿಕೆಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಬಲಿಯಾಗಬಾರದು. ರಾಜ್ಯದ ಜನತೆಯ ಸುರಕ್ಷತೆನೂ ಕೂಡ ಅಷ್ಟೇ ಮುಖ್ಯ. ಇವತ್ತು ಕರ್ನಾಟಕ ರಾಜ್ಯ ಶಾಂತಿ ಪ್ರಿಯರು ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೀತಾ ಇದೆ. ಆ ರೀತಿ ಆದ್ರೆ ಈ ರೀತಿಯ ಘಟನೆಗಳಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ. ಕಡೆ ಪ್ರಶ್ನೆ ಸರ್, ಸಿಎಂ ಒಂದು ಮಾತನ್ನ ಹೇಳಿದೆ ಸರ್, ಆಪರೇಷನ್ ಕಮಲ ಶುರುವಾಗಿದೆ, 50 ಕೋಟಿ ರೂಪಾಯಿ ಕೇಳ್ತಾ ಇದಾರೆ, ಪ್ರತಿಯೊಬ್ಬರಿಗೂ ಕೂಡ ಆಫರ್ ನ ಕೊಡ್ತಾರೆ, ನಾವು 136 ಜನ. ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ರೀತಿ ಹೇಳಿಕೆ ನಿರೀಕ್ಷಣೆ ಮಾಡಿರಲಿಲ್ಲ, ಅದನ್ನ ಬಹಿರಂಗ ಪಡಿಸಲಿ. ಮುಖ್ಯಮಂತ್ರಿಗಳು ಏನು ಹೇಳಿಕೆ ನೀಡಿದ್ದಾರೆ ಅದನ್ನ ದಯವಿಟ್ಟು ಅದನ್ನು ಬಹಿರಂಗ ಪಡಿಸಲಿ ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.